ನಾನು ಇದು ಹೇಳಿ ಹೇಳಿ ನಾನು ಪ್ರತಿ ಸಲಿ ಹೇಳಿದ್ದನ್ನೇ ಹೇಳ್ದಂಗೆ ಆಗತ್ತೆ. ಆ ಒಂದು ಆ ಥರದ ಏನಾದರೂ ನಾನು ನಿರ್ಧಾರ ಒಂದು ಹೆಜ್ಜೆ ತಗೊಳ್ಬೇಕಂದ್ರೆ ನಾನು ಏಕಾಏಕಿ ತಗೊಳ್ಳೋವಂಥ ಒಂದು ಕೆಲಸವನ್ನು ಮಾಡಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡೆ ನಾನು ಮಾಡೋದು. ಅದಾದಾಗ ಖಂಡಿತ ನಾನೇ ಘೋಷಿಸ್ತೀನಿ ಅದನ್ನು. ನೋಡಿ, ಇದಕ್ಕೆ ನನ್ನ ಹತ್ರ ಆನ್ಸರೇ ಇಲ್ಲ. ನನ್ನ ಆನ್ಸರ್ ಏನಿರ್ಬೋದು ಅನ್ನೋದು ಮಂಡ್ಯದ ಜನತೆಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಬೆಂಬಲಿಗರ ಸಭೆ ಅನ್ನೋದು ಅವರವರ ಒಂದು ಚರ್ಚೆಗೆ ಮಾಡ್ತಾ ಇರುವಂತ ವಿಷಯ. ನನ್ನನ್ನ ಅಥವಾ ಅಭಿಷೇಕ್ನ ಒಂದು 2-3 ವರ್ಷಗಳಿಂದಾನು ಅವರು ರಾಜ್ಯ ರಾಜಕಾರಣಕ್ಕೆ ಬನ್ನಿ ಅನ್ನೋ ಒಂದು ನಿಟ್ಟಲ್ಲಿ ಮಾತುಕತೆ ಅವರು ಒಂದು ಬೇಡಿಕೆ ಅನ್ನೋ ರೀತಿಯಲ್ಲಿ ಮಾಡ್ತಾನೆ ಇದ್ದಾರೆ. ಅದರ ಬಗ್ಗೆ ನಾನು ಇನ್ನೂ ಯಾವುದೇ ಒಂದು ನಿರ್ಧಾರ ತಗೊಂಡಿಲ್ಲ, ಅದು ನಿಜ. ಅಲ್ಲ, ಒಂದೇ ಸಭೆಯಲ್ಲಿ ನಿರ್ಧಾರ ಮಾಡುವಂತ ವಿಷಯ ಸಣ್ಣ ವಿಷಯ ಅಲ್ವಲ್ಲ, ಇದು ತುಂಬಾ ದೊಡ್ಡ ವಿಷಯ ಆಗತ್ತೆ. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ನಾನು ನಿರ್ಧಾರ ತಗೊಳ್ಳಲ್ಲ. ಅನೇಕ ದಿನಗಳಿಂದ ಈ ಚರ್ಚೆ ಇದೆ ಮೇಡಮ್, ಹೀಗಾಗಿ ಸಭೆ ನಡೆಸಿದ್ದೀರ್ಮಾನ ಅಂದ್ರೆ ಅದು ಸಭೆ ಅಂತ ಅಲ್ಲ, ಫಾರ್ಮಲ್ ಆಗಿ ಏನು ಸಭೆ ಅಂತ ಅಧಿಕೃತವಾಗಿ ಯಾರು ಏನು ಈವರೆಗೂ ಮಾಡಿಲ್ಲ. ಈ ರೀತಿ ಸಿಕ್ಕದಾಗ ಮಾತುಕತೆ ನಡೆಸಿದಾಗ ಅವರು ಕೇಳ್ತಾರೆ, ನೀವು ಸ್ಟೇಟ್ಗೆ ಬಂದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗತ್ತೆ, ಇಲ್ಲಿ ಸ್ವಲ್ಪ ಅಭಿವೃದ್ಧಿಯ ಕೆಲಸಕ್ಕೆ ಇನ್ನಷ್ಟು ನೀವು ನಿಮ್ಮ ಕೈಲಿಂದ ಹೆಚ್ಚಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋ ಒಂದು ರಿಕ್ವೆಸ್ಟ್ ಅವರಲ್ಲಿ ಇದೆ. ನೋಡೋಣ ಏನಾಗತ್ತೆ. ಅದು ಯಾವ ರೀತಿ ಎಲ್ಲದು ಫೇವರಬಲ್ ಆದ್ರೆ ತಾನೇ ನಾನು ಮಾಡೋಕ್ಕಾಗತ್ತೆ. ನನ್ನ ಪಾಡಿಗೆ ನಾನೇ ಆ ಹೆಜ್ಜೆ ಇಟ್ಬಿಟ್ರೆ ಅದಕ್ಕೆಲ್ಲ ಕೂಡಿ ಬರಬೇಕಲ್ಲ. ನನಗೆ ಈವರೆಗೂ ಅದರ ಮಾಹಿತಿ ಇಲ್ಲ. ಖಂಡಿತ ಈಗ ಇನ್ನೇನು 2 ದಿನದಲ್ಲಿ ನಾನು ಡೆಲ್ಲಿಗೆ ಹೊರಡ್ತಾ ಇದ್ದೀನಿ, ಅಧಿವೇಶನ ಇದೆ. ಆ ಟೈಮಲ್ಲಿ ನಾನು ಟೈಮ್ ಕೇಳಿದ್ದೀನಿ ನಿತಿನ್ ಗಡ್ಕರಿ ಅವ್ರನ್ನ, ಅವ್ರಿಗೆ ಡೀಟೇಲ್ಡ್ ಆಗಿ ವಿತ್ ಇಮೇಜಸ್ ವಿತ್ ವಿಡಿಯೋಸ್ ಎಲ್ಲ ತೋರಿಸ್ಬೇಕು ಅಂತ ಇದ್ದೀನಿ. ಎಲ್ಲೆಲ್ಲಿ ಏನೇನು ಆಗಬೇಕು ಅಂತ ನಾನು ಮಾಡಿಕೊಡ್ತೀನಿ ಅನ್ನೋಂಥ ರಿಅಶ್ಯೂರೆನ್ಸ್ ಅಂತ ವರ್ಬಲಿ ಅವ್ರು ಕೊಟ್ಟಿದ್ದಾರೆ ಲಾಸ್ಟ್ ಮೀಟಿಂಗಲ್ಲಿ. ಖಂಡಿತ ಅದನ್ನು ನಾನು ಮುಂದುವರ್ಸ್ಕೊತೀನಿ. ಹೌದು ಹೌದು ಹೌದು.